ರಿಜಿಸ್ಟ್ರಾರ್. ಅಧ್ಯಕ್ಷ ಮಹಾಶಯರೇ, ಮಾನ್ಯ ಹಣಕಾಸಿನ ಸಚಿವರು ಹಾಗೂ ಅಬಕಾರಿ ಶಾಖೆಯ ಮಂತ್ರಿಗಳು, ಒಂದು ನಿರ್ಧಾರ ತೆಗೆದುಕೊಂಡು ಈ ಮಹಾಸಭೆಯ ಪರಿಶೀಲನೆಗಾಗಿ ಪಾನ ನಿರೋಧ ತಿದ್ದುಪಡಿ ಮಸೂದೆಯನ್ನು ತಂದಿದ್ದಾರೆ. ಈ ಮಸೂದೆ ಬಗ್ಗೆ ನನ್ನ ಅಭಿಪ್ರಾಯವನ್ನು ಸೂಚಿಸುವುದರ ಮುಖಾಂತರ ಸಮರ್ಥಿಸುತ್ತಾ ಇದನ್ನು ಸ್ವಾಗತಿಸುತ್ತೇನೆ. ಈ ತಿದ್ದುಪಡಿ ಮಸೂದೆ ಬಗ್ಗೆ ಕಳೆದ 3-4 ದಿನಗಳ ಕಾಲ ಅವಿಚ್ಛಿನ್ನವಾದ ಹಾಗೂ ದೀರ್ಘವಾದ ಚರ್ಚೆ ನಡೆದಿದೆ. ಬಹುಶಃ ಈ ಒಂದು ಚರ್ಚೆ ನಡೆದ ವೇಳೆಯಲ್ಲಿ ಭಾಗವಹಿಸಿದವರ ಅಭಿಪ್ರಾಯಗಳನ್ನು ಕೇಳಿದ ಮೇಲೆ ಈ ಸಣ್ಣ ತಿದ್ದುಪಡಿ ಮಸೂದೆ ಮೇಲೆ ಇಂತಹ ಚರ್ಚೆಗೆ ಇಲ್ಲಿ ಅವಕಾಶವಿತ್ತೇ ಎಂದು ನನಗಾದರೂ ಅನ್ನಿಸಿತು. ಕಾರಣ ಇದಕ್ಕೆ ಬೇರೆ ಸಂದರ್ಭಗಳು ಬರುತ್ತಿತ್ತು. ಹಾಗೆ ಬಂದಾಗ ಸೂಕ್ಷ್ಮವಾಗಿ ಮತ್ತು ದೀರ್ಘವಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳಬಹುದಾಗಿತ್ತು. ಅನಿವಾರ್ಯವಾಗಿ ಬಂದಿರತಕ್ಕ ಹಾಗೂ ದೀರ್ಘವಾಗಿ ಪ್ರಸ್ತಾಪಿಸಿರುವುದರ ಬಗ್ಗೆ ನಾನು ಕೂಡ ಇಲ್ಲಿ ಮಾತನಾಡುವುದು ಸೂಕ್ತವಾಗಿದೆ ಎಂದು ನನಗನ್ನಿಸುತ್ತದೆ. ಈ ದೇಶಕ್ಕೆ ಸ್ವರಾಜ್ಯ ಬರುವುದಕ್ಕೆ ದುಡಿದ ಪೂಜ್ಯ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಈ ರಾಷ್ಟ್ರದ ಮಹಾಪುರುಷರು. ಅವರು ಈ ಸಮಾಜವನ್ನು ನೈತಿಕವಾಗಿ ಉದ್ಧಾರ ಮಾಡಬೇಕು, ರಾಮರಾಜ್ಯ ಮಾಡಬೇಕು, ಸುಖಿ ರಾಜ್ಯ ಮಾಡಬೇಕು ಎನ್ನುವ ಧ್ಯೇಯದಿಂದ ಸಂದೇಶ ರೂಪದಲ್ಲಿ ನಮ್ಮ ರಾಷ್ಟ್ರಕ್ಕೆ ಉನ್ನತ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಬ್ರಿಟಿಷರ ಆಡಳಿತ ಇದ್ದ ಕಾಲದಲ್ಲೂ ಇಂತಹ ಒಂದು ಉದಾತ್ತ ನೀತಿಯನ್ನು ಅನುಸರಿಸುತ್ತಾ ಬಂದಿದ್ದಾರೆ. ಉನ್ನತ ನೀತಿ ಮತ್ತು ತತ್ವಗಳನ್ನು ಹೊಂದಿರುವ ಅಖಿಲ ಭಾರತ ಕಾಂಗ್ರೆಸ್ ಸಂಸ್ಥೆಯ ಸದಸ್ಯನಾಗಿ ನಾನೂ ಕೂಡ ಇದ್ದೇನೆ. ಬ್ರಿಟಿಷರ ಆಳ್ವಿಕೆಯಲ್ಲಿಯೂ ಕೂಡ ಪಾನ ನಿರೋಧ ನೀತಿಯನ್ನು ಅನುಸರಿಸುತ್ತಾ ಇತ್ತು.